ನಿಲ್ಸಿ, ಈ ಮದುವೆ ನಡೀಬಾರ್ದು. ನೀನು ಇಲ್ಲಿ ಸಂಬಂಧ ಮುರಿಬೇಕಿತ್ತು, ಅದಕ್ಕೆ ಬಂದೆ. ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಂತಿದ್ದೀನಿ, ದಯವಿಟ್ಟು ಊಟ ಮಾಡಿಕೊಂಡೇ ಹೊರಡಿ, ಆದರೆ ಈ ಮದುವೆ ನಡೆಯಲ್ಲ. ವರುಣ, ನೀನ್ ಸರಿ ಇದೆಯಾ ತಾನೆ? ಹವಾಮಾನ ಬದಲಾಗ್ತಾ ಇರುತ್ತೆ, ಈ ಹರಿಶಿನ ನಿರ್ಧಾರ ಆಗಲ್ಲ. ಈ ನಿರ್ಧಾರ ನಂದು, ನಾನೇ ಮಾಡಿದ್ದು. ಎನಿ ಒಬ್ಜೆಕ್ಷನ್? ಬರೀ ನಿಮ್ ನಿರ್ಧಾರ ಅಲ್ಲ ಮಾವ, ನಿಮ್ದು ಮತ್ತೆ ಅರ್ಜುನ್ ಅವ್ರದು. ಪ್ರೀತಿ ಅತ್ತೆನಂತೂ ಪೂರ್ತಿ ಮರ್ತೆ ಬಿಟ್ಟಿದ್ದೀರಾ? ಒಂದ್ ಮಾತು ಹೇಳ ಮಾವ, ಸೊಸೆ ಇಲ್ಲಿ ಮನೇಲಿ ಅತ್ತೆ ಜೊತೆ ಇರ್ತಾಳ ಅಥವಾ ಫ್ಯಾಕ್ಟ್ರಿಲಿ ನಿಮ್ ಜೊತೆ ಆಟ ಸಾಮಾನು ಮಾಡಕ್ ಬರ್ತಾಳ? ಯಾಕೆ ಕೇಳ್ತಿದ್ಯ ಮಗನೇ? ಈ ಹೆಣ್ಣು ಮನೆ ಒಳಗಡೆ ಶೋಭೆ ಅಂದ್ಮೇಲೆ ಇವರಿಬ್ರು ಮನೆ ಒಳಗಡೆನೆ ಇರ್ತಾರೆ. ಹಾಗಾದ್ರೆ ಪ್ರೀತಿ ಅತ್ತೆನೇ ಯಾಕೆ ಇಗ್ನೋರ್ ಮಾಡಿದ್ರಿ? ಅವಳನ್ನು ಹೇಳದೆ ಕೇಳದೆ ಮದುವೆ ಆಗ ತಯಾರಿ ಮಾಡ್ತಿದ್ರ? ಮತ್ತೆ ಈ ಮನೆಗೆ ನಾನೊಂಥರ ದೇವ್ರಿದ್ದಂಗೆ, ನಾನ್ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಸರಿ ಮವ, ಮತ್ತೆ ನೀವು ಅರ್ಜುನ್ ಅವರು ಒಂದ್ ಟೀಮ್ ಅಂತಾದ್ರೆ ನಾನು ಪ್ರೀತಿ ಅತ್ತೆ ಒಂದ್ ಟೀಮ್ ಆಗ್ತೀವಿ. ಅದಕ್ಕೆ ನಾನು ವರುಣ್, ನಾನು ಅತ್ತೆ ಪರವಾಗಿ ಫೈಟ್ ಮಾಡ್ತೀನಿ, ಡಿಸೈಡ್ ಮಾಡಾಗಿದೆ. ಮತ್ತೆ ಲಾಸ್ಟ್ ಅಂಡ್ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ಅರ್ಜುನ್ ಅವರು ಏಕಾಂಗಿ ಆಗಿರ್ಬೇಕಾ ಅಥವಾ ಅವ್ರ ಮದುವೆ ಯಾರ ಜೊತೆಗಾದ್ರೂ ಆಗ್ಬೋದಾ? ಹೆಬ್ಬೆಟ್ ಗಿರಾಕಿ ಜೊತೆ ಅಥವಾ ಕಾನ್ವೆಂಟ್ ಟೈಪ್ ಹುಡುಗಿ ಜೊತೆ, ಆದ್ರೆ ಈ ಹುಡುಗಿ ಜೊತೆ ಮಾತ್ರ ಅವ್ರ ಮದುವೆ ನಡಿಬಾರ್ದು. ಅಂದ್ರೆ ನಡಿಬಾರ್ದು. ಲೋ ವರುಣ, ನೀ ನನ್ ಕಸಿನ್ನ ಇಲ್ಲ ದುಶ್ಮನ್ನ? ನಾನ್ ನಿನ್ ಕಸಿನ್ನೇ, ನಿನ್ ಒಳ್ಳೇದನ್ನೇ ಬಯಸ್ತೀನಿ. ಮತ್ ನಾನ್ ಇಲ್ಲಿವರೆಗೂ ನಿನ್ಗೆ ಕೆಟ್ಟದ್ ಬಯಸ್ತಿದ್ದೀನ ಇಲ್ಲ ತಾನೆ? ಮತ್ ಇವತ್ತ್ಯಾಕ್ ನಿನಗ್ ಡೌಟ್ ಬಂತು? ಓಕೆ, ಕಸಿನ್ ಮೇಲೆ ಡೌಟ್ ಬಂದ್ರೂ ಪರವಾಗಿಲ್ಲ, ಆದ್ರೆ ಅಮ್ಮ, ಅಮ್ಮನ ಜೊತೆ ಇಂಥ ಬಿಹೇವಿಯರ್ ಅಲ್ದೆ. ಈ ಅಮ್ಮ ಎಷ್ಟೆಲ್ಲ ತ್ಯಾಗ ಮಾಡಿದಾಳೆ, ಅವಳ ಮಗನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿದಾಳೆ. ಲೇ ಅರ್ಜುನ್, ನಿಂಗೇನೋ ಆಗಿದೆ, ನೀನ್ ಹೀಗ್ ಮಾಡ್ಬಹುದಾ? ಮತ್ತೆ ವರುಣ, ನಿನ್ ಹೇಳೋದ್ರಲ್ಲೂ ನ್ಯಾಯ ಇದೆ. ಮತ್ತೆ ನಾನು ಅಮ್ಮನ ಹಾಡ್ಗೆ ಕೊಳ್ಳಿ ಇಟ್ಟು ಒಂದ್ ಹುಡುಗಿಗೆ ಹಾಡ್ ಕೊಡೋಕ್ ರೆಡಿ ಇಲ್ಲ. ನೀನಿವತ್ ನನ್ ಕಣ್ ತೆರೆಸ್ಬಿಟ್ಟೆ ಕಣೋ. ನಂಗ್ ಗೊತ್ತಿತ್ತು ಅರ್ಜುನ್ ವರುಣ್ ಮಾತ್ನ ಯಾವತ್ತೂ ತೆಗ್ದು ಹಾಕಲ್ಲ ಅಂತ. ಹಾ ಮತ್ತೆ ಇನ್ನೇನ್ ಮಾಡ್ಬೇಕಂತಿದ್ಯಾ? ನಾನಂತೂ ನಿರ್ಧಾರ ಮಾಡಾಯ್ತು, ನನ್ ಪ್ರತಿಜ್ಞೆ ಮಾಡ್ತಿದ್ದೀನಿ. ನಾನ್ ಈ ಹುಡುಗಿ ಜೊತೆ ಏನು ಜಗತ್ತಿನ ಯಾವ ಹುಡುಗಿ ಜೊತೆನೂ ಮದುವೆ ಆಗಲ್ಲ. ಓನ್ಲಿ ನಿನ್ಗೋಸ್ಕರ ಅಮ್ಮ. ಸರಿ, ಈಗ ನೀನು ಕಣ್ತಗಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಹ್ಮ್.
ಹಚ್ಚಿಕೊಂಡಿದ್ದೆ. ನಿಂಗ್ ನೋಡಕ್ ಆಗ್ಲಿಲ್ವಾ ನಂಗ್ ಮೆಹಂದಿ ಹೆಂಗ್ ಕಾಣ್ತಿತ್ತು ಅಂತ? ಸೊ ವಾಟ್, ಕೊನೆ ಪಕ್ಷ ನಾನು ನನ್ನ ಕಣ್ ಮುಚ್ಕೊಂಡು ನಿಮ್ ಭವಿಷ್ಯದ ಬ್ಯೂಟಿಫುಲ್ ಆಗಿರೋ ಫ್ಯಾಂಟಾಸ್ಟಿಕ್ ಆಗಿರೋ ಲೈಫ್ನ ನೋಡ್ದೆ ಅಲ್ವಾ? ಅದ್ರಲ್ಲಿ ನೀನು ತುಂಬಾ ಖುಷಿಯಾಗಿದ್ಯಾ. ಸರಿ ಸೌಮ್ಯ, ಈಗ ಈ ಮೆಹಂದಿಲಿ ನಿನ್ ಹೀರೋ ಹೆಸರನ್ನ ಹುಡುಕು. ಹುಡುಕು. ಅಷ್ಟು ಅವಸರನ ಸುರ್ಬಿ? ನೋಡ್ತೀಯ ಸೌಮ್ಯ, ಸುರ್ಬಿ ಈಗ್ಲೇ ನಿನ್ ಗಂಡನ್ ಮೇಲೆ ಕಣ್ಣಿಟ್ಟಿದ್ದಾಳೆ. ಸ್ವಲ್ಪ ಹುಷಾರಾಗಿರಮ್ಮ, ಇಲ್ಲ ಅಂದ್ರೆ ತಂಗಿ ಹೋಗಿ ಸೌತಿ ಆಗ್ಬಿಡ್ತಾಳೆ ಅಲ್ವಾ? ನನ್ ಪುಟ್ಟಿ ಇದ್ದಾಳಲ್ಲ, ನನ್ ಪುಟ್ಟಿ ಜಗತ್ನಲ್ಲೆ ಅತಿ ಒಳ್ಳೆ ತಂಗಿ. ಅವಳ ಮೇಲೆ ನನ್ಗೆ ಪೂರ್ತಿ ನಂಬಿಕೆ ಇದೆ. ನಾನದನ್ನ ಒಪ್ಪಲ್ಲ. ಚಿಕ್ಕಂದಿಂದ ನೋಡಿದ್ದೀನಿ ನಿನ್ ಪ್ರಮಾಣ, ಬೆಂಗಳೂರು ವೆದರ್ ಎರಡು ಸೇಮೆ, ನಾನ್ ನಂಬಲ್ಲ. ಹೇಯ್, ನಿನ್ಗೆ ಈ ಅರ್ಜುನ್ ಮೇಲೆ ನಂಬಿಕೆ ಇಲ್ವಾ? ನಮ್ಮ ಅಮ್ಮನ ತಲೆ ಮೇಲೆ ಕೈ ಬಿಡು. ತಲೆ ಕೆಟ್ಟಿದ್ಯಾ ನಿಂಗೆ? ನೀನು ಈ ಮನೆ ಮಗ. ನೀನು ಮಗನ್ ಮದ್ವೆ ಅಂದ್ರೆ ಮನೇಲಿ ಸಂತೋಷ ತುಂಬಿರುತ್ತೆ. ಎಲ್ರು ಸೇರ್ಕೊಂಡು ಸಂಭ್ರಮಿಸ್ತಾರೆ, ಮತ್ತೆ ಮನೇಲೆಲ್ಲ ಕಳೆ ಕಳೆ ಆಗಿರುತ್ತೆ. ನೀನ್ ನೋಡಿದ್ರೆ ಅದು, ನಾನ್ ನಿನ್ ಮದ್ವೆ ನೋಡ್ಬೇಕು, ಆದ್ರೆ ಈ ಹುಡುಗಿ ಜೊತೆ ಅಲ್ಲ, ಮತ್ತೆ ಬೇರೆ ಬೇರೆ ಯಾರಾದ್ರೂ ನಡೆಯುತ್ತೆ. ಹ, ಆದ್ರೆ ಅತ್ತೆ ಒಂದ್ ಮಾತೇಳ, ನಾನು ಏನ್ ಗ್ಯಾರಂಟಿ ಇದೆ ಬರೋ ಇನ್ನೊಂದ್ ಹುಡುಗಿ ನಿಮ್ ಸೆಟ್ ಆಗ್ತಾಳೆ ಅಂತ? ಅಂದ್ರೆ ಅದೇನ್ ಗೊತ್ತಾ, ಫಿಲ್ಮ್ ಮತ್ತೆ ಟಿವಿ ಸೀರಿಯಲ್ನವ್ರು ಸೇರ್ಕೊಂಡು ಎಲ್ಲರ ತಲೆನೂ ಕುಲ್ಗೆಡ್ಸಿದ್ದಾರೆ. ಅತ್ತೆ ಸೊಸೆ ಸೀರಿಯಲ್ನವ್ರಂತೂ ಸೊಸೆ ಅತ್ತೆ ಮೇಲೆ ಕತ್ತಿ ಮಸಿತಿರ್ತಾಳೆ. ಈ ನಿಮ್ ಖುಷಿ ಜೊತೆ ಜೊತೆಗೆ ಸ್ವಲ್ಪ ದುಃಖದ ಬಗ್ಗೆ ಯೋಚಿಸಿ ಯೋಚಿಸಿ ಅತ್ತೆ ಯೋಚಿಸಿ. ಈ ಸಿಚುವೇಶನ್ ಅಲ್ಲಿ ಆ ಟೈಪ್ ಹುಡುಗಿ ಏನಾದ್ರೂ ಬಂದ್ರೆ ಅವಳಲ್ಲಿ ನಿನ್ ಮಾತು ಕೇಳ್ತಾಳೆ, ತನಗೆ ಹೇಗ್ ಬೇಕೋ ಆಗಿರ್ತಾಳೆ, ಮತ್ತೆ ಅವಳ ತಾಳಕ್ಕೆ ಡ್ಯಾನ್ಸ್ ಮಾಡಿಸ್ಬಿಡ್ತಾಳೆ. ಮತ್ತೆ ಅದು ಅಲ್ದೆ ಪ್ರೀತಿ, ಒಂದ್ ಹೆಣ್ಣಿಗೆ ಮರ್ಯಾದೆ ಕೊಡ್ಬೇಕು ಅಂತ ನೀನೆ ಕಲ್ಸ್ಕೊಟ್ಟಿದ್ ನನ್ಗೆ. ಸೌಮ್ಯನ ನಾನು ಕಿಡ್ನಾಪ್ ಮಾಡ್ದೆ, ಅದು ನನ್ ತಪ್ಪು, ಮತ್ತೆ ಅದಕ್ಕೆ ಪ್ರಾಯಶ್ಚಿತ ಆಗ್ಬೇಕಲ್ವಾ? ಸರಿ ಬಿಡು, ನೀನ್ ಬೇಡ ಅಂತಿದ್ದೆ ಅಂದ್ಮೇಲೆ ಬೇಡ ಬಿಡು. ನಾನೆಲ್ ಬೇಡ ಅಂದೆ? ಮತ್ತೆ ನೀನು ಅದೇನ್ ಮಾಡ್ತೀಯೋ ಮಾಡ್ಕೊಂಡು ಹಾಳಾಗೋಗು. ಏ ಪ್ರೀತಿ, ನಿನ್ ಮುಖನ ಹೀಗೆ ಸಪ್ಪಗಿಟ್ಕೊಂಡು ನೀನು ಹೇಳಿದ್ರೆ ನನ್ ಮನ್ಸು ಎಲ್ಲಿ ಕೇಳುತ್ತೆ ಹೇಳು? ಮತ್ತಂದ ಹಾಗೆ ನನ್ ಮದ್ವೆಲಿ ಡಿಜೆ ಪ್ಲೇ ಮಾಡೋದಕ್ಕೂ ಮುಂಚೆ ಮೊದಲನೇ ಹಾಡು ನೀನೇ ಹಾಡ್ಬೇಕಲ್ವಾ? ಪ್ರೀತಿ ಅಮ್ಮ ಇಲ್ಲಿ ಕೇಳಮ್ಮ, ನೋಡು ನೀನಿಲ್ದೆ ನಾನು ಮದ್ವೆಗಿದ್ವೇನು ಮಾಡ್ಕೊಳಲ್ಲ. ಉಳ್ದಿದ್ದು ನಿನಗ್ ಬಿಟ್ಟಿದ್ದಷ್ಟೆ. ಸರಿ ಹೋಗು, ಈಗೇನು ನಿನ್ನ ಮುದ್ದು ಮಾಡ್ಬೇಕಾ? ಹೋಗು. ಅಕ್ಕ ನೀನ್ ಇಲ್ಲೇ ಕೂತಿರು, ನಾನು ಏನಾದ್ರೂ ತಿನ್ನಕ್ ತಗೊಂಡ್ ಬರ್ತೀನಿ. ಮತ್ತೆ ಹಾಗೇನೆ ಇಲ್ಲಿ ನೋಡು, ಎಲ್ರು ಎಷ್ಟೊಂದ್ ತರ್ಲೆ ಮಾಡ್ತಿದ್ದಾರೆ. ನಾವಿಬ್ರು ಇಲ್ಲೇ ಕೂತ್ಕೊಂಡ್ ಮಜಾ ತಗೊಳ್ಳೋಣ, ಸರಿನಾ? ಎರಡ್ ನಿಮಿಷದಲ್ಲಿ ಬರ್ತೀನಿ ಇರು. ಒಂದ್ ಮಾತ್ ಹೇಳ, ತುಂಬಾ ಹುಡುಗಿರು ನೋಡಿದೀನಿ, ಆದ್ರೆ ನಿಮ್ಮಷ್ಟು ಸುಂದರವಾಗಿರೋನ ಇಲ್ಲಿವರೆಗೂ ನೋಡೇ ಇಲ್ಲ. ನಿಮ್ಗಿಂತ ಚೆನ್ನಾಗಿರೋ ಹುಡುಗಿನ ಇನ್ ಮುಂದೇನೂ ನೋಡಲ್ಲ ಅನ್ಕೋತೀನಿ.
ಹೊರಟೋದ್ಲು. ಇದು ಒಳ್ಳೆ ಅವಕಾಶ ಮಹೇಂದ್ರ, ಹೋಗು. ವಿದಾಯ ಹೇಳೋ ಸಮಯ ಬಂದೇ ಬಿಡ್ತು. ಇವತ್ತು ನಿನ್ನನ್ನು ಇಲ್ಲಿಂದ ಕೆಳಕ್ಕೆ ತಳ್ಳಿ ಮೇಲಕ್ಕೆ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ನಿಮ್ಮಪ್ಪ ನಿನಗೆ ದೃಷ್ಟಿ ತೆಗೆಯೋಕೆ ಅಂತ ಕರೆಸಿದ್ದಾರೆ. ಮದುಮಗಳಾಗೋಳು ಮನೆಯಿಂದ ಆಚೆ ಕಾಲಿಡಬಾರ್ದು, ದೃಷ್ಟಿ ಬಿದ್ದ್ಬಿಡುತ್ತೆ. ಹೋಗು ಮಗಳೇ, ಒಳಗೆ ಹೋಗು. ನಿನಗೆ ಹೇಳಿದ್ದೆ ಅಲ್ವಾ 21 ದಿನದವರೆಗೂ ನೀನು ಏನು ಮಾಡಬಾರ್ದು ಅಂತ. ಇನ್ನೇನು ಮಾಡಲಿ ನಾನು? ಹೀಗೆ ಕೈ ಕಟ್ಕೊಂಡು 21 ದಿನದವರೆಗೂ ನನ್ನ ಮರ್ಯಾದೆ ಹಾಳಾಗೋದನ್ನ ನೋಡ್ಕೊಂಡು ಕೂತ್ಕೊಳ್ಳ. ನಿನ್ನ ಮರ್ಯಾದೆನ ನಾನು ಕಳಿತೀನಿ. ನಾನು ಕೆಳಗೆ ಹೋಗಿದ್ದೆ ಆದರೆ, ಮತ್ತೆ ಎಲ್ರಿಗೂ ಹೇಳಿದ್ದೆ ಆದರೆ ಏನಾಗತ್ತೆ ಅಂತ ನಿನಗೆ ಗೊತ್ತು ತಾನೆ. ಕೊನೆ ಸಲ ಹೇಳ್ತಾ ಇದ್ದೀನಿ, 21 ದಿನದವರೆಗೂ ಸೌಮ್ಯಂಗೆ ಏನೂ ಆಗಬಾರ್ದು. ಚೆನ್ನಾಗಿ ಹೇಳಿದೆ ನೀನು. 20 ವರ್ಷದಿಂದ ಅವಳು ನನ್ನನ್ನು ಮುಳ್ಳಿನ ಥರ ಚೂಚ್ತಾನೆ ಇದ್ದಾಳೆ. ನಿನ್ನ ಕೈಲಂತೂ ಏನೂ ಆಗಲಿಲ್ಲ. ಇವತ್ತು ನಾನೇ ಅವಳನ್ನ ಸಾಯಿಸೋಣ ಅಂತ ಹೋದ್ರೆ ನೀನು ಅವಳನ್ನ ಕಾಪಾಡಕ್ಕೆ ಬಂದಿದ್ಯಾ? ಹಾಗೆಲ್ಲ ಏನು ಮಾಡೋ ಹಾಗಿಲ್ಲ. ಮತ್ತೆ ನೀನೇನಾದರೂ ಮಾಡಿದ್ದೆ ಆದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಹೇಳಿದ್ದೆ ಅಲ್ವಾ 21 ದಿನದವರೆಗೂ ನೀನ್ ನನ್ನ ಮಗಳ ಅಕ್ಕಪಕ್ಕ ಎಲ್ಲೂ ಸುಳಿಯಲ್ಲ ಅಂತ. ಕೊಟ್ಟು ಮಾತು ಮರ್ತು ಹೋದ್ಯಾ? ಯಾಕೆ ಹೀಗ್ ಮಾಡ್ದೆ? ಯಾಕೆ ಅವಳ ಹತ್ರ ಹೋಗಿದ್ದೆ? ನಿನ್ ಮಗಳ ಪ್ರಾಣ ಕಾಪಾಡೋಕ್ ಬಂದಿದ್ದೆ. ಏನು? ಮತ್ತೆ ನಿನ್ ಗಂಡ ನನಗೆ ಮೊದ್ಲಿಂದಾನು ಗೊತ್ತು, ಮತ್ತ ಅವನ್ ಸ್ವಭಾವ ಕೂಡ. ಯಾವಾಗ ನಾನು ಅವನಿಗೆ ಸಹಾಯ ಮಾಡೋದನ್ನ ನಿಲ್ಸಿದ್ನೋ, ಆಗ ಅವನು ತನ್ನ ವರ್ಸೆನೆಲ್ಲ ತೋರ್ಸೋಕ್ ಶುರು ಮಾಡ್ದ. ನಿಮ್ಮಿ, ನಿನ್ ಮಗಳನ್ನ ಅವನು ಸಾಯಿಸ್ಬೇಕು ಅಂತಿದ್ದಾನೆ. ಏನಾಗಂದ್ರೆ? ಇವತ್ ನಾನ್ ಬರ್ದೇ ಇದ್ದಿದ್ರೆ
ನಿನ್ ಮಗಳು ಹೋಗೇ ಬಿಟ್ಟಿರ್ತಿದ್ಲು. ನನ್ನಿಂದ ಸೌಮ್ಯನ್ ಪ್ರಾಣ ಉಳ್ಕೊಂತು, ಅದಕ್ಕೆ ಸೌಮ್ಯನ್ ಮದುವೆ ಆಗೋ ತನಕ ನಾನು ಅವಳ ಅಕ್ಕಪಕ್ಕದಲ್ಲೇ ಇರ್ತೀನಿ. ಅಯ್ಯೋ ದೇವ್ರೆ, ಅದಂತೂ ನನಗೆ ಗೊತ್ತಿತ್ತು ಆ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾನೆ ಅಂತ. ಆದ್ರೆ ಪ್ರಾಣ ಪ್ರಾಣ ತೆಗಿಬಹುದು ಅನ್ಕೊಂಡಿರ್ಲಿಲ್ಲ. ಅಯ್ಯೋ ನಿಮ್ಮಿ, ನಾನು ಅದನ್ನೇ ಬಯಸ್ತೀನಿ, ಇದೆಲ್ಲ ಬೇಗ ಮುಗ್ದೋಗ್ಲಿ ಅಂತ. ಮತ್ತೆ ನಾನು ನಿನ್ ಕನಸು ಸುಳ್ಳಾಗೋದನ್ ಕೂಡ ನೋಡೋಕ್ ಬಯಸ್ತೀನಿ. ಮತ್ತೆ ಸೌಮ್ಯನ್ನ ಅವಳ ಜಾಗಕ್ಕೆ, ಅವಳನ್ನ ನನ್ನ ಜೊತೆ ಕರ್ಕೊಂಡೇ ಹೋಗ್ತೀನಿ. ಮಗಳೆ, ಅಮ್ಮ ಎಲ್ಲರೂ ಹೇಳ್ತಿದ್ದಾರೆ ಗಂಡನ ಮನೆಯವ್ರನ್ನ ಖುಷಿಯಾಗಿಡೋದಕ್ಕೆ ಸಾಕಷ್ಟು ಕಲಿಬೇಕು ಅಂತ. ಇಲ್ಲಾಂದ್ರೆ ಅವರೆಲ್ಲ ತುಂಬಾ ಕಷ್ಟ ಕೊಡ್ತಾರೆ. ಅಮ್ಮ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇದ್ರ ಬಗ್ಗೆ ನೀನ್ ನನಗೆ ಯಾವತ್ತೂ ಏನೂ ಹೇಳ್ಕೊಟ್ಟು ಇಲ್ಲ. ಅಮ್ಮ ಅಮ್ಮ, ನಾನು ಅನ್ಕೊಂತಿದ್ದೀನಿ, ನಾನು ಹೇಗ್ ನನ್ನ ಗಂಡನ ಮನೆಯವ್ರನ್ನ ನಾನು ಖುಷಿಯಾಗಿಟ್ಕೊಳ್ಳಿ? ಮತ್ತೆ ನಾನು ಒಳ್ಳೆ ಸೊಸೆ ಆಗ್ತೀನ? ಮತ್ತೆ ನಾನು ಬಾ, ನನ್ ಜೊತೆ ಬಾ, ಇಲ್ಲಿ ಕುತ್ಕೋ. ನಿನಗೆ ಒಳ್ಳೆಯವಳಾಗೋಕೆ ನಾಟಕ ಆಡೋ ಅಗತ್ಯ ಏನಿದೆ ಮಗಳೇ? ನೀನ್ ಯಾವಾಗ್ಲೂ ಒಳ್ಳೆಯವಳೆ. ನಿನಗ್ ನೆನ್ಪಿದ್ಯಾ, ಚಿಕ್ಕಂದಲ್ಲಿ ನಾನ್ ನಿನಗೆ ಒಂದ್ ಬಂಗಾರದ ಕೂದಲಿನ ರಾಜ್ಕುಮಾರಿ ಕತೆ ಹೇಳ್ತಾ ಇದ್ದೆ? ಹಾಮ, ಆ ರಾಜ್ಕುಮಾರಿನೇ ಅಲ್ವಾ ಅವಳ ನಕ್ಕಾಗೆಲ್ಲ ಇಡೀ ಊರ್ ಖುಷಿ ಪಡ್ತಿದ್ದು, ಮತ್ತೆ ಅವಳ ಅತ್ತಾಗೆಲ್ಲ ಎಲ್ರು ಬೇಸರ ಪಡ್ಕೊಂತಿದ್ದು. ಸೌಮ್ಯ, ಒಬ್ಳು ಸೊಸೆ ಕೂಡ ಹಾಗೇನೆ. ಅವಳು ಇನ್ನೊಂದ್ ಮನೆಗೆ ಹೋದಾಗ ಅವಳು ಖುಷಿಯಾಗಿದ್ರೆ ಆಗ ಇಡೀ ಪರಿವಾರ ಖುಷಿಯಾಗಿರುತ್ತೆ. ಆದ್ರೆ ಮತ್ತವಳು ಕಣ್ಣೀರ್ ಹಾಕಿದ್ರೆ ಇಡೀ ಮನೆಗೆ ಸೂತ್ಕ ಆವರಿಸ್ಕೊಳ್ಳುತ್ತೆ. ಮನೆಗೆ ಯಾರೋ ಹೊಸಬ್ರು ಬಂದಾಗ ಜನ ಅವರನ್ನ ಪರೀಕ್ಷೆ ಮಾಡ್ತಾರಲ್ವಾ, ಗೊತ್ತಲ್ವಾ? ನಿನ್ನನ್ನು ಎಲ್ರೂ ಅದೇ ರೀತಿ ಪರೀಕ್ಷೆ ಮಾಡ್ತಾರೆ. ಆದ್ರೆ ನೀನ್ ಭಯ ಪಟ್ಕೋಬೇಡ, ಕಣ್ಣೀರ್ ಹಾಕ್ಬೇಡ, ಎಲ್ಲಾನು ಕೇಳಿಸ್ಕೋಬೇಕು. ಪ್ರತಿಯೊಬ್ರು ಇಷ್ಟ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಸಂಸಾರ ಸಾಗಿಸ್ಬೇಕು. ಮತ್ತೆ ನೀನ್ ಹೇಗಿರ್ಬೇಕು ಅಂದ್ರೆ ಎಲ್ರಿಗೂ ನಮ್ಮವಳು ಅನ್ನಿಸ್ಬೇಕು. ಒಂದು ಮಾತನ್ನ ನೆನ್ಪಿಟ್ಕೋ ಸೌಮ್ಯ, ಹುಡುಗಿ ಗಂಡನ್ ಮನೆಯಲ್ಲಿ ಅದೆಷ್ಟೇ ಮನಸ್ತಾಪ ಮಾಡಿಕೊಂಡಿರ್ಲಿ, ಆದ್ರೆ ಅವಳು ಅಸ್ತಿತ್ವನ ಅವಳ ಗಂಡನ್ ಮನೆ ಕಟ್ಕೊಡುತ್ತೆ. ನೀನು ಅಲ್ಲಿ ನಿನ್ನ ಅಸ್ತಿತ್ವನ ಕಟ್ಕೊಳ್ತೀಯಾ ಅಲ್ವಾ ಸೌಮ್ಯ? ನೀನ್ ಎಂತ ಒಂದು ಶಕ್ತಿ ಆಗಿರ್ಬೇಕು ಅಂದ್ರೆ ನೀನು ಎಲ್ಲರ ಗಮನನ ಸೆಳಿಬೇಕು, ಮತ್ತೆ ಯಾವತ್ತೂ ಕುಗ್ಗೋಗ್ಬಾರ್ದು. ಅದೇನೇ ಕಷ್ಟ ಬರ್ಲಿ, ಅದೇನೇ ನೋವಿರ್ಲಿ, ಪ್ರತಿಯೊಂದನ್ನು ಧೈರ್ಯವಾಗಿ ಎದುರಿಸ್ಬೇಕು. ಅಂತ ಶಕ್ತಿ ಆಗ್ತೀಯಲ್ವಾ?